Hey guys, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅನದರ್ ಗೇಮ್ ಪ್ಲೇ ಆಫ್ GTA 5. 52.3% ಜನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ. ಯಾಕೆ ಗುರು? ಮಾಡ್ಕೊಳ್ಳಿ ಬೇಗ, ಕಾಂಟೆಂಟ್ ಇಷ್ಟ ಆಗಿದೆ, ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ಕನ್ನಡಿಗರನ್ನ ಸಪೋರ್ಟ್ ಮಾಡಿ ಗೈಸ್. ಗುರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕೆ ಕಾಸು ಕೊಡಬೇಕಾಗಿಲ್ಲ ಗುರು, ಫ್ರೀ ಅದು. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೇಗ ಗೈಸ್. ಈ ವಾರ ನಾನು ಚೂಸ್ ಮಾಡಿರೋ ಕಾಮೆಂಟು 4 Evolution Esports ಅವ್ರು ಮಾಡಿರೋ ಕಾಮೆಂಟು. ಬ್ರೋ, ಐ ಆಮ್ ಬಿಗ್ ಫ್ಯಾನ್ ಆಫ್ ಯು ಬ್ರೋ. ಐ ಆಮ್ ವಾಚಿಂಗ್ ಯುವರ್ ಚಾನಲ್ ವೆನ್ 105 ಸಬ್ಸ್ಕ್ರೈಬರ್ ಯುವರ್ ಲೈವ್ ಸ್ಟ್ರೀಮ್. ಯು ಆರ್ ಮೈ ಮೋಟಿವೇಶನ್ ಬ್ರೋ. ಲವ್ ಫ್ರಮ್ ಮೈಸೂರು ಬೈ ಚರಣ್ ಅಂಡ್ ದರ್ಶನ್. ರೋಡ್ ಟು 4K ಬೆಂಕಿ. ಓಕೆ, ಸೂಪರ್. ಚರಣ್ ಅಂಡ್ ದರ್ಶನ್ ನಂಗೆ ನೆನಪಿದೆ, ನೀವು ನನ್ನ ಫ್ರೀ ಫೈರು ಪಬ್ಜಿ ಸ್ಟ್ರೀಮ್ ಮಾಡೋವಾಗ ಕೂಡ ನನ್ನ ಚಾನಲ್ ಫಾಲೋ ಮಾಡ್ತಾಯಿದ್ರಿ, ನಂಗೆ ಖಂಡಿತ ಜ್ಞಾಪಕ ಇದೆ. ಬೇರೆ ಬೇರೆ PS4 ಗೇಮ್ಸ್ನ ಸ್ಟ್ರೀಮ್ ಮಾಡಿದಾಗ ಕೂಡ ನೀವು ನನ್ನನ್ನು ಫಾಲೋ ಮಾಡ್ತಾಯಿದ್ರಿ, ನೀವು ಕಾಮೆಂಟ್ ಮಾಡ್ತಾಯಿದ್ರಿ, ನಂಗೆ ಚೆನ್ನಾಗಿ ನೆನಪಿದೆ. ನಿಮ್ಮ ಸಪೋರ್ಟನ್ನು ಮರೆಯೋದಕ್ಕೆ ಸಾಧ್ಯನೇ ಇಲ್ಲ ಬ್ರದರ್ಸ್. ಚಿಂದಿ ಗುರು, ಚರಣ್ ಅಂಡ್ ದರ್ಶನ್, ಅ ಬಿಗ್ ಶೌಟ್ ಔಟ್ ಫಾರ್ ಯುವರ್ ಚಾನಲ್. ಲೆಟ್ಸ್ ಗೆಟ್ ಟು ದ ಗೇಮ್ ನೌ. ಗೈಸ್, ಮೈಕಲ್ಲು ಅವನ ಮನೆಯ ಬಾಲ್ಕನಿಯಲ್ಲಿ ನಿಂತಿದ್ದಾನೆ, ಏನೋ ಯೋಚನೆ ಮಾಡ್ತಾ ಇದ್ದಾನೆ. ಇವತ್ತು ತುಂಬ ಇಂಟ್ರೆಸ್ಟಿಂಗ್ ಆಗಿರೋಂಥ ಒಂದು ಗೇಮ್ ಪ್ಲೇ ಇರುತ್ತೆ. ಯಾಕೆ ಅಂತಂದರೆ, ನೀವು ಮೈಕಲನ್ನು ಬರೀ ಹೊಡೆದಾಟ ಬಡದಾಟ ಕಾರ್ ರೇಸು ಜಗಳ ಇಂಥದ್ರಲ್ಲಿ ಇನ್ವಾಲ್ವ್ ಆಗಿರೋದನ್ನು ನೋಡಿದ್ದೀರ ಅಲ್ವಾ? ಇವತ್ತು ಮೈಕಲು ಟೆನ್ನಿಸ್ ಆಡ್ತಾನೆ ಗುರು. ಹಾಂ, ಟೆನ್ನಿಸಾ? ಎಸ್, ಟೆನ್ನಿಸ್ ಆಡ್ತಾನೆ. ಬಂದ ನೋಡಿ ಕೋರ್ಟ್ಗೆ. ಲೆಟ್ ಸ್ಟಾರ್ಟ್ ದ ಗೇಮ್ ಗೈಸ್. ಎಸ್, ಸೊ ಅಮಾಂಡಾ ಜೊತೆ, ಅಮಾಂಡಾ ಅಂದರೆ ಮೈಕಲ್ ವೈಫು ಅಲ್ವಾ, ಸೊ ಮೈಕಲ್ ವೈಫ್ ಅಮಾಂಡಾ ಜೊತೆ ಇವತ್ತು ಟೆನ್ನಿಸ್ ಆಡ್ತಾನೆ. ಭಯಂಕರವಾಗಿರುತ್ತೆ ಮ್ಯಾಚು, ಮಿಸ್ ಮಾಡಿದೆ ಫುಲ್ಲು ನೋಡಿ. ಓಕೆ, ಆ್ಯಂಡ್ ಟೆನ್ನಿಸ್ ಮ್ಯಾಚ್ ಆದಮೇಲೆ ಇನ್ನೊಂದು ಮಿಷನ್ ಇದೆ ಗುರು, ಆ ಮಿಷನ್ ಆಡಿದ ಮೇಲೇ ಗೇಮ್ ಪ್ಲೇ ಮುಗಿಯೋದು. ಸೊ ಪೂರ್ತಿ ನೋಡಿ, ಮಧ್ಯದಲ್ಲಿ ಬಿಟ್ಟಿಟ್ಟು ಹೋಗ್ಬಿಟ್ಟಿರ. ಓಕೆನಾ? ಸೊ ನಮ್ಮದೇ ಸರ್ವಿಸ್ ಗುರು. ಓಕೆ, ಫಸ್ಟ್ ಸರ್ವಿಸ್ ಆಯಿತು. ಏನು ಗುರು, ಕಾಲ್ಗಿಲ್ ಎತ್ತೆಲ್ಲ ಹೊಡೆದ್ಬಿಟ್ಟ, ಶಬ್ಬಾಷ್. ಫಸ್ಟ್ ಪಾಯಿಂಟ್ ನಮ್ಮದೇ. ಎಸ್, ಚಿಂದಿ ಚಿಂದಿ ಚಿಂದಿ, ಕಮಾನ್. ಓಕೆ, ಬೇಗ ಹೋಗಮ್ಮ ಮಾಂಡ. ಶಬಾಷ್, ಸರ್ವ್ ಮಾಡ್ದ ಶಾರ್ಟ್ ಗುರು, ಸೂಪರ್. ಹೋಲಿ ಶಿಟ್, ನೋಡಿದ್ರ ಹೆಂಗ್ ಹೊಡೆದ್ಲು ಅಂತ. ಓಹೋ, ಸೂಪರ್ ಗುರು. ಅಮಾಂಡಾ, ಓ ಭಯಂಕರ ಪ್ರೋ ಟೆನ್ನಿಸ್ ಪ್ಲೇಯರು, ಗೊತ್ತೇ ಇರಲಿಲ್ಲ. ಓಲ್ ಮ್ಯಾನ್, ಆಡೋ ಗುರು, ಆಡು ಗುರು, ಯು ಕ್ಯಾನ್ ಡೂ ದಿಸ್ ಮೈಕಲ್. ಶಬಾಷ್, ಗುಡ್ ಶಾರ್ಟ್ ಬ್ರೋ, ಶಬಾಷ್. ಚಿಂದಿ ಹೊಡಿಗುರು, ಹೊಡಿಗುರು, ಹೊಡಿಗುರು. ಓಹೋ, ಏನಪ್ಪ. ಸಖತ್ ಕ್ವಿಕ್ ಶಾಟ್ ಅದು, ಅಮಾಂಡಾ ಹೊಡೆದಿದ್ದು. ಓ ಮೈ ಗಾಡ್, ಏನ್ ಗುರು, ಫಸ್ಟ್ ಗೇಮ್ ಯಾಕೋ ಹೊಗೆ ಹಾಕೊಳ್ಳೋ ಸೀನ್ ಇದೆ ನಮ್ದು. ಇರ್ಲಿ ಇರ್ಲಿ, ಬಟ್ ವಿ ವಿಲ್ ಕಮ್ ಬ್ಯಾಕ್ ಗೈಸ್. ಸೀರಿಯಸ್ಲಿ, ವಾಟ್ ದ ಆಫ್ ಇಸ್ ರಾಂಗ್ ವಿತ್ ಅಸ್ ಬ್ರೋ? ಕಮಾನ್, ಆಡು ಗುರು, ಕರೆಕ್ಟ್ ಆಗಿ ಮಾಡಮ್ಮ. ಫಾಲ್ಟಿ ಸರ್ವ್ ಮಾಡಬೇಡ, ಇನ್ನೂ ಫಾಲ್ಟ್ ಮಾಡಿದ್ರೆ ಟಮಾರು. ಗುಡ್ ಗುಡ್ ಗುಡ್, ಶಬಾಷ್. ಈಗ ರೈಟ್ ಹೊಡಿ ಗುರು, ಹೆಂಗ್ ಗುರು ಕವರ್ ಮಾಡ್ತಾಯಿದ್ದಾಳೆ ಗ್ರೌಂಡ್ನ ಅವಳು. ಶೇಡ್, ಸೀರಿಯಸ್ಲಿ ಅನ್ಪ್ಲೇಯಬಲ್. ಸಾಕತ್ ಶಾರ್ಟ್ ಗುರು ಅದು. ಅಮಾಂಡಾನು ತಲೆ ಹಾಕ್ತಾ ಇದ್ದಾಳೆ ಹೌದು ಅಂತ. ಓ ಮೈ ಗಾಡ್ ಗೈಸ್, ಏನಿದು ಗೇಮ್ ಪಾಯಿಂಟು, ಇದು ಸೋತ್ರ ಮುಗೀತು. ಓ ಶೇಡ್, ವಾಟ್ ಆ ಡೈವ್ ಬ್ರೋ, ಸಕ್ಕತ್ ಡೈವ್ ಗುರು. ಮೈಕಲ್, ಯು ಟ್ರೈಡ್ ಬ್ರೋ, ಯು ಟ್ರೈಡ್. ಸಕ್ಕತ್ ಟ್ರೈ ಮಾಡಿದೆ ಗುರು, ತೊಂದರೆ ಇಲ್ಲ ಗೈಸ್. ಇವಾಗ ಸೈಡನ್ನ ಚೇಂಜ್ ಮಾಡ್ತಾ ಇದ್ದೀವಿ. ಓಕೆ, ಈಗ ಅಮಾಂಡಾ ಸರ್ವಿಂಗು. ಓಕೆ ಓಕೆ ಗೈಸ್, ಫಸ್ಟ್ ಗೇಮು ಸೋತಿದ್ದೀವಿ, ಆದರೆ ಇಲ್ಲಿಂದ ಯಾವ ಗೇಮು ಸೋಲಂಗಿಲ್ಲ ಗುರು ನಾವು. ಯಾ ಹೆಂಗೆ, ಶಬಾಷ್, ಸೂಪರ್. ಅಮಾಂಡಾ ಬಿದ್ದು ಒದ್ದಾಡ್ತಾ ಇದ್ದಾಳೆ, ಚಿಂದಿ ಚಿಂದಿ. ಸೊ ನಾನೇನು ಹೇಳ್ತಿದ್ದಾಳೆ, ಇಲ್ಲಿಂದ ಒಂದೇ ಒಂದು ಗೇಮು ನಾವು ಸೋಲಂಗಿಲ್ಲ ಅಂತ. ಓಕೆ, ಓ ಶಬಾಷ್ ಮೈಕಲ್, ಆಹಾ ಚಿಂದಿ ಗುರು. ಸಕ್ಕತ್ ಟ್ರೈ ಅಮಾಂಡದು. ಏನು ಗುರು, ಬಾಡಿ ಬಿಲ್ಡರ್ ಥರ ಎಲ್ಲ ಫುಲ್ಲು ಮಜಲ್ ಗಿಜಲೆಲ್ಲ ಫುಲ್ಲು ತೋರಿಸ್ತಾವನ ಶಿಷ್ಯ. ಬೇಜಾರೇನು ಅಂತಂದರೆ ಟೀ ಶರ್ಟ್ ಹಾಕೊಂಡ್ಬಿಟ್ಟ, ಏನು ಕಾಣದೇ ಇಲ್ಲ. ಶೇಡ್ ಗೈಸ್, ಬ್ರೇಕ್ ಪಾಯಿಂಟು. ಅಮಾಂಡಾ ಬಾಲ್ನ ಆಚೆ ಹೊಡೆದಿದ್ದಾಳೆ. ಸೊ ಈ ಪಾಯಿಂಟ್ ಗೆದ್ದರೆ ಗೇಮ್ ನಮ್ಮದೇ, ಈ ಗೇಮ್ ನಮ್ಮದೇ. ಓಕೆ ನೋಡೋಣ ಬನ್ನಿ ಏನಾಗುತ್ತೆ. ಶಾರ್ಟ್ ಗುರು, ಗುರು ಫುಲ್ಲು ಹೊಡಿ ಗುರು. ಅಯ್ಯ ಯಾಕೋ, ಅಯ್ಯೋಲೇ
ಸ್ಟ್ರೇಟ್ ಆಗಿ ಗೆಲ್ಬೋದಾಗಿತ್ತಲ್ಲ, ಜೀರೋ ಇತ್ತು. ಓಲಿ ಬಿಡು, ಆಡು ಆಡು ಆಡು, ಬಿಡ್ಬೇಡ ಗುರು, ಬಿಡ್ಬೇಡ. ಅಮ್ಯಾಂಡಾ ಪ್ರೋ ಪ್ಲೇಯರು, ಟೆನ್ನಿಸ್ ಕೋಚ್ ಬೇರೆ ಇಟ್ಕೊಂಡು ಟೆನ್ನಿಸ್ ಕಲ್ತಿರೋದು ಅಮ್ಯಾಂಡಾ. ಓ ಓ ಓ ಶಾರ್ಟ್ ಶೇಡ್, ಸೂಪರ್ ಚಿಂದಿ. ಗೇಮ್ ಒನ್ ಗೈಸ್, ಫಸ್ಟ್ ಗೇಮ್ ಗೆದ್ದಿದ್ದೀವಿ. ಓಕೆ, ಇನ್ನೂ 5 ಗೇಮ್ ಗೆಲ್ಲಬೇಕು ಈ ಸೆಟ್ ಗೆಲ್ಲಕ್ಕೆ. ಈ ಸೆಟ್ ಗೆದ್ರೆ ಮ್ಯಾಚ್ ನಮ್ದೆ. ಓಕೆ, ಒಳ್ಳೆ ಸಾವು ಮಾಡು ಗುರು. ನೈಸ್ ನೈಸ್ ಶಾರ್ಟ್ ಗುರು, ಶಬಾಶ್. ಸೀನೇ ಇಲ್ಲ ಆ ತರ ಫುಲ್ ಕಾರ್ನರ್ಸ್ ಹೊಡೆದ್ರೆ ರೀಚ್ ಆಗಕ್ ಸಾಧ್ಯನೇ ಇಲ್ಲ. ಅಮ್ಯಾಂಡಾ ಅಂತೂ ಫುಲ್ ಹುರ್ಕೊಂಡ್ಬಿಡ್ತಾಳೆ, ಪಕ್ಕ ಗೊತ್ತು ನನಗೆ. ಗೈಸ್ ಮತ್ತೆ ಸೈಡ್ ಚೇಂಜ್ ಮಾಡಿದೀವಿ, ಅಮ್ಯಾಂಡಾ ಸರ್ವ್ ಮಾಡ್ತಾ ಇದ್ದಾಳೆ. ಅಡುಗುರು ಹಾಕು ನನ್ನ. ಓಹೋ, ಅಮ್ಯಾಂಡಾ ಫುಲ್ ಮುಂದೆ ಬಂದು ಆಡ್ತಾ ಇದ್ದಾಳೆ. ಶೇಟ್, ನೋಡಿದ್ರ ನೋಡಿದ್ರ ಡೈವ್ ಸಿಗ್ಲಿಲ್ಲ ಆದ್ರೂ. ಸೂಪರ್ ಗುರು, ಸೂಪರ್ ಗುರು. ನೀನು ಏನು ನನ್ನ ಮಗ ಫುಲ್ ತಲೆಗಿಲ್ಲ ಆಡಿಸ್ತಾನೆ, ಹೆವಿ ಖುಷಿ ಆಗ್ಬಿಟ್ಟು ಅವನು ಶಿಷ್ಯ. ಶಾರ್ಟ್ ಮಾ, ಕಾರ್ನರ್ ಕಾರ್ನರ್. ನೈಸ್ ನೈಸ್, ಅಷ್ಟೇ ಅಷ್ಟೇ. ಅಮ್ಯಾಂಡಾ ಫುಲ್ಲು ಫುಲ್ಲು ಹೊಗೆ ಗುರು, ಫುಲ್ ಹೆವಿ. ಫುಲ್ಲು ಯೋಚನೆ ಮಾಡ್ತಾ ಇರ್ತಾಳೆ ಹೆಂಗ್ ಮಾಡ್ಲಿ ನೆಕ್ಸ್ಟ್ ಸರ್ವಿಸ್ ಅಂತ. ಶಿಷ್ಯ ಫುಲ್ ರೆಡಿ ಬೇಡ ಆಗ್ಬಿಟ್ಟು ಅವನಾಗ್ಲೆ. ಹಾಕ ಹಾಕು ಗುರು. ಓಹೋ ನೈಸ್, ಒನ್ ಮೋರ್ ಸೂಪರ್ ಡೂಪರ್ ಶಾರ್ಟ್ ಬೈ ನಮ್ಮ ಮೈಕಲ್. ಗೈಸ್, ಮೈಕಲ್ ಟೆನ್ನಿಸ್ ಹೆಂಗೆ ಆಡ್ತಾ ಇದ್ದಾನೆ ಅಂತ ಕಾಮೆಂಟಲ್ಲಿ ತಿಳಿಸಿ. ಚಿಂದಿ ಅಂತ ಕಾಮೆಂಟ್ ಹಾಕಿ ಹೇಳ್ತೀನಿ, ನೋಡೋಣ. ಸೂಪರ್ ಗುರು, ಕಾರ್ನರ್ ಇವಾಗ ಲೆಫ್ಟ್ ಕಾರ್ನರು, ಗ್ರೈಟು. ಓ ವಾಟ್ ಅ ಗೇಮ್, ಸೂಪರ್ ಯಪ್ಪ. ಗೇಮ್ ಒನ್ ಗೈಸ್, ಮೂರು ಗೇಮ್ ನಮ್ದಾಯ್ತು, ಇನ್ನೂ ಮೂರು ಗೇಮ್ ಗೆಲ್ಲಬೇಕು. ಕ್ವಿಕ್ ಆಗಿ ಮುಗಿಸ್ಬಿಡೋಣ. ಓಕೆನಾ, ನೈಸ್. ಆಡೋ 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 ಆಡೋ, ಚಿಂದಿ ಚಿಂದಿ ಚಿಂದಿ. ಗೇಮ್ ಒನ್ ಗೈಸ್, ಇನ್ನು ಎರಡಿದೆ ಅಷ್ಟೇ. ಆಡೋ 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 ಆಡೋ, ಸಾಕು ಆಡೋ ಗೈಸ್. ಅಡ್ವಾಂಟೇಜು ನಮ್ಮದೇ ಇರೋದು, ಅಮ್ಯಾಂಡಾ ಸರ್ವಿಸ್ ಮಾಡ್ತಾ ಇರೋದು. ಸೊ ಇದು ಆದಮೇಲೆ ಇನ್ನು ಒಂದಿದೆ ಗೇಮು, ಗೆದ್ದರೆ ಸೆಟ್ ನಮ್ಮದೇ, ಮ್ಯಾಚ್ ನಮ್ಮದೇ. ಓಕೆ, ಮೈಕಲ್ ಮಾತ್ರ ಯಾವುದೇ ಕಾರಣಕ್ಕೂ ಸೋಲ್ಬಾರ್ದು ಅಂತ ಆಡ್ತಾ ಇದ್ದಾನೆ ಗುರು. ಶಬಾಷ್ ಗೈಸ್, 5 ಗೇಮ್ ಗೆದ್ದಾಯ್ತು, ಇನ್ನು ಒಂದು ಗೇಮ್ ಇದೆ ಅಷ್ಟೇ. ಲಾಸ್ಟ್ ಗೇಮ್, ಲಾಸ್ಟ್ ಗೇಮ್ ಟು ಗೋ. ಶಬಾಷ್. ಸೊ ಪಾಯಿಂಟು, ಗೇಮ್ ಪಾಯಿಂಟಲ್ಲಿ ಇದ್ದೀವಿ ಗುರು ನಾವು, ಗೇಮ್ ಪಾಯಿಂಟು ಜೊತೆಗೆ ಮ್ಯಾಚ್ ಪಾಯಿಂಟು ಕೂಡ. ಹೊಡಿಗುರು ಹೊಡಿಗುರು. ಓಹೋ ಗೈಸ್, ಗೆದ್ದಾಯ್ತು, ಸ್ಟಿಲ್ ಗಾಟ್ ದಿ ಓಲ್ಡ್ ಮ್ಯಾಜಿಕ್ ಅಂದ ಮೈಕಲ್ಲು. ನೋಡಿ ಸ್ಕೋರ್ ಬೋರ್ಡ್ ನೋಡ್ಬೋದು, 6 ಗೇಮ್ ನಾವು ಗೆದ್ದಿದ್ದೀವಿ, ಸೆಟ್ ನಮ್ದಾಗಿದೆ. ಸೊ ಮ್ಯಾಚ್ ನಮ್ಮದು. ಓ ಶಿಷ್ಯ ಫುಲ್ ಒಂದು ಬಾಟ್ಲಿ ನೀರು ಕುಡಿದ್ಬಿಟ್ಟು ಅಲ್ಲೇ ಬಿಸಾಕ್ಬಿಟ್ಟು ಹೊರಡಕ್ಕೆ ರೆಡಿ ಆದ. ಟ್ರೇಸಿಯಿಂದ ಮೈಕಲ್ಗೆ ಒಂದು ಕಾಲ್ ಬಂತು. ಏನು ಅಂತಂದರೆ, ಇಲ್ಲಿ ಯಾರೋ ಒಬ್ಬ ಸ್ಟಾಕರು ನನ್ನ ಹಿಂದೆ ಬಿದ್ದಿದ್ದಾನೆ, ನನ್ನ ತುಂಬ ಫಾಲೋ ಮಾಡ್ತಾ ಇದ್ದಾನೆ, ಅವನಿಂದ ನನಗೆ ತುಂಬ ತೊಂದರೆ ಆಗ್ತದೆ, ದಯವಿಟ್ಟು ಏನಾದರೂ ಮಾಡಪ್ಪ ತಂದೆ ಅಂತ ಮಗಳು ಟ್ರೇಸಿ ಅಪ್ಪ ಮೈಕಲ್ಗೆ ಫೋನ್ ಮಾಡಿ ಹೇಳಿದ್ಲು. ಸೊ ಮೈಕಲ್ ಈಗ ಟ್ರೇಸಿ ಇರೋ ಜಾಗಕ್ಕೆ ಹೋಗ್ತಾ ಇದ್ದಾನೆ. ನಿಮಗೆ ಗೊತ್ತು, ಟ್ರೇಸಿ ಫೇಮ್ ಆರ್ ಶೇಮ್ ಆಡಿಷನ್ನಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ಲು. ಓಕೆ, ಅಲ್ಲಿ ಹೋಗಿ ಇವನು ಮತ್ತು ಟ್ರೆವರು ಗಲಾಟೆ ಮಾಡಿ ಬಿಡಿಸ್ಬಿಟ್ಟು ಕರ್ಕೊಂಬಂದಿದ್ರು. ಸೊ ಈ ಸೇನೆಲ್ಲ ಆಗಿತ್ತು. ಓ ಫುಲ್ಲು ಫುಲ್ಲು ಸ್ಪೀಡಲ್ಲಿ ಬೇರೆ ಹೋಗ್ತಾ ಇದ್ದಾನೆ, ಕಾರ್ ಕಂಟ್ರೋಲ್ ಸಿಗ್ತಲ್ಲ. ಗೈಸ್ ಕಾರ್ ಹೆಂಗಿದೆ ನಮ್ಮ ಮೈಕಲ್ದು, ಚಿಂದಿ ಅಲ್ಲ, ಹೆಂಗಿದೆ ನೋಡಿ ಕಾರು, ಸೂಪರಾಗಿದೆ ನನ್ನ ಮಗಂದು. ಸೊ ಟ್ರೇಸಿ ಹತ್ರ ಹೋಗ್ತಾ ಇದ್ದೀವಿ, ಇನ್ನೇನು ಸ್ವಲ್ಪ ದೂರದಲ್ಲೇ ಸಿಗ್ತಾಳೆ ಟ್ರೇಸಿ. ಏನು ಕತೆ ಕೇಳೋಣ, ಅವನು ಯಾವನವನು, ಅವಳ ಹಿಂದೆ ಬಿದ್ದಿರೋದು, ಏನು ತೊಂದರೆ ಮಾಡ್ತಾ ಇದ್ದಾನೆ, ಏನು ಕಿರಿ ಕೆಪ್ಸಿದ್ದಾನೆ ಅಂತ ತಿಳ್ಕೊಳ್ಳೋಣ. ಓಕೆ, ಎಲ್ಲಿ ಗುರು ಟ್ರೇಸಿ ಬಂತ, ಟ್ರೇಸಿ ಇರೋ ಜಾಗ. ಓಕೆ, ಆಲ್ಮೋಸ್ಟ್ ರೀಚ್ ಆದ್ವಿ ಗುರು. ಇಲ್ಲ ಇಲ್ಲ ಇಲ್ಲ, ಈ ಕಾಂಪೌಂಡ್ ಒಳಗೆ ಹೋದ ತಕ್ಷಣ ಟ್ರೇಸಿ ಸಿಗ್ತಾಳೆ. ಸಾರಿ ಗುರು, ಅವ್ನು ಯಾರಿಗೋ ಗೊತ್ಬಿಟ್ವಿ. ಓಹ್, ಕೂಗ್ತಾ ಇದ್ದಾಳೆ ಟ್ರೇಸಿ, ಡ್ಯಾಡಿ ಬಾ ಡ್ಯಾಡಿ ಬೇಗ ಅಂತ. ಓಕೆ ನೋಡಿ, ಅವನ್ನ ಹುಡುಕ್ಬೇಕೀಗ. ಟ್ರೇಸಿ ಆಗಲೇ ಕಾರಲ್ಲಿ ಕೂತ್ಕೊಂಡ್ಲು. ಓಕೆ, ಸೊ ಯಾವುದೋ ಒಂದು ಜಾಗ ಹೇಳಿದ್ಲು, ಪರ್ಪಲ್ ಕನ್ವರ್ಟಬಲಲ್ಲಿ ಇದಾನವನು. ಸೊ ಒಂದು ಜಾಗ ಹೇಳಿದ್ಲು, ಆ ಜಾಗಕ್ಕೆ ಹೋಗೋಣ, ಅವನು ಅಲ್ಲೇ ಇರ್ಬೋದು, ಹೋಗಿ ನೋಡೋಣ ಅಂತ ಅಂದ್ಲು. ಗೈಸ್, ನೀವು ಲೆಫ್ಟಲ್ಲಿ ಮ್ಯಾಪ್ ನೋಡಿದ್ರೆ ಗೊತ್ತಾಗತ್ತೆ ಯಾವ ಜಾಗ ಅಂತ. ನೋಡಿ, ಇಲ್ಲಿ ರೈಟ್ ತೊಗೊಂಡ್ರೆ ಡೌನ್ ಇಳಿತಿದ್ದಂಗೆ ಲೆಫ್ಟಲ್ಲಿ ಅವನು ಇರಬೇಕು, ಅಲ್ಲಿಗೆ ಹೋಗ್ತಾ ಇದ್ದೀವಿ ಈಗ.
ಓಹೋ ಹುಷಾರು ಹುಷಾರು ಗುರು, ಟ್ರೇಸಿ ಬೇರೆ ಇದ್ದಾಳೆ, ಕೇಳ್ದ ಇಲ್ಲಿದ್ದಾನ ಅವನು ಅಂತ. ಇಲ್ಲ ಇಲ್ಲಿಲ್ಲ, ಆ ಒಂದು ಬಿಗ್ ಕನ್ಸ್ಟ್ರಕ್ಷನ್ ಸೈಟ್ ಇದೆಯಲ್ಲ ಅದ್ರ ಎದುರುಗಡೆ ಇರೋ ಮೋಟೆಲಲ್ಲಿ ಟ್ರೈ ಮಾಡಬೇಕು ಅಂತ ಅಂದ್ಲು. ಸೊ ಈಗ ಮತ್ತೆ ಇನ್ನೊಂದು ಜಾಗಕ್ಕೆ ಹೋಗ್ತಾ ಇದ್ದೀವಿ. ನನ್ನ ಮಗ ಅವನು ಎಲ್ಲಿದ್ದಾನು ಗೊತ್ತಿಲ್ಲ. ಇವತ್ತು ಅವನ್ನ ಹುಡುಕ್ಬೇಕು, ನಾವು ಹುಡುಕ್ಬಿಟ್ಟು ಫಿಕ್ಸ್ ಆ ನನ್ನ ಮಗ. ಇಲ್ಲಪ್ಪ ಆಲ್ಮೋಸ್ಟ್ ರೀಚ್ ಆದ್ವಿ ಗುರು, ಲೆಫ್ಟಲ್ಲಿರೋದೇ ಕನ್ಸ್ಟ್ರಕ್ಷನ್ ಸೈಟು. ಇಲ್ಲೂ ಇಲ್ಲೂ ಕಾಣ್ತಾ ಇಲ್ವಲ್ಲ ಅವನು, ನೋಡಿ ಇಲ್ಲೂ ಇಲ್ಲ. ಓ ರಾಕ್ವರ್ಡ್ ಪ್ಲಾಜಾ ಹತ್ರ ಹೋಗು, ಅಲ್ಲಿ ನೋಡೋಣ ಅಂತ ಅಂದ್ಲು. ಶೇಟ್ ಮ್ಯಾನ್, ಶಿಷ್ಯ ಅವನು ಎಲ್ಲೂ ಕಾಣ್ತಾನೆ ಇಲ್ಲ ಗುರು. ಓಹೋ ಈಸಿ ಬಾಬ್, ಈಸಿ ಮೈಕಲ್, ಕಮ್ ಆನ್. ಓಕೆ ರಾಕ್ಫೋರ್ಡ್ ಪ್ಲಾಜಾಗೂ ಬಂದ್ವಿ. ಇಲ್ಲಿದಾನ? ಇಲ್ಲೂ ಎಲ್ಲೂ ಕಾಣ್ತಾ ಇಲ್ಲ ಅವನು, ನೋಡಿ ಎಲ್ಲೂ ಇಲ್ಲ. ಚಾನ್ಸೇ ಇಲ್ಲ, ಇಲ್ಲೂ ಇಲ್ಲ. ಇನ್ನೊಂದು ಯಾವುದೋ ಹೇಳಲ್ಲಪ್ಪ ಜಾಗ, ಈಗ ಅಲ್ಲಿಗೆ ಹೋಗ್ಬೇಕು. ನೋಡೋಣ, ಹೋಪ್ಫುಲ್ಲಿ ಅಲ್ಲಿ ಸಿಗ್ತಾನೆ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಹೆಂಗಿದ್ದಾನೆ ನನ್ನ ಮಗ ಅಂತ ನೋಡ್ಬೇಕು ನಾನು. ಟ್ರೇಸಿಗೆ ಕಾಟ ಕೊಡ್ತಿರೋ ನನ್ನ ಮಗ, ಅದು ಮೈಕಲ್ ಮಗಳಿಗೆ ಕಾಟ ಕೊಡೋ ನನ್ನ ಮಗನ. ಓ ಶಿಟ್ ಗೈಸ್, ಹಿಂದೆ ಇದ್ದಾನೆ ನೋಡಿ, ಹಿಂದೆ ಇದ್ದಾನೆ. ಓಹೋ ಶಿಷ್ಯ ತಪ್ಪಿಸ್ಕೋತಾ ಇದ್ದಾನೆ. ಸ್ಟಾಪ್ ದ ಸ್ಟಾಕರ್ಸ್ ಕಾರ್ ಅಂತ ಬಂತು. ಓಹೋ ಗುದ್ಕೊಂಡ ಗುರು, ನನ್ನ ಮಗ ಗುದ್ಕೊಂಡ. ಮೈಕಲ್ ಕೇಳ್ತಾನೆ, ಯಾಕೋ ಓಡೋಗ್ತಿದ್ಯಾ, ನಿಂತ್ಕೊಳ್ಳೋ ಮಾತಾಡೋಣ ಅಂತ. ಇರಿ ಇರಿ ನೋಡೋಣ ನೋಡೋಣ, ಎಲ್ಲಿ ಹೋಗ್ತಾನೆ ನೋಡೋಣ. ಯಾಕೆ ಗುರು ಹಂಗೆ ಗುದ್ಕೋತಾವನವನು? ಬಾನೆಟ್ ಎಲ್ಲ ಓ ಹಾರ್ಕೊಂಡು ಹೋಗಿ ಬಾನೆಟು, ಶೇಟ್ ಲೈಟ್ ಗೀಟ್ ಎಲ್ಲ ಬಿದ್ದೋಯ್ತು, ಬಂಪರ್ ಉದುರೋಯ್ತು. ಏನು ಗುರು ಇದು, ಅಯ್ಯೋ ಇಡೀ ಕಾರನೇ ನನ್ನ ಮಗ ಇಲ್ಲೇ ಕುತ್ಕೊಂಡು ಹಾಳು ಮಾಡ್ಕೋತಾವನೆ. ಓ ಶಿಟ್ ಗುರು ತಪ್ಪಿಸ್ಕೊಂಡ ಗುರು, ಅವಳು ಹೇಳಲು ಈಸ್ ಗೆಟ್ಟಿಂಗ್ ಅವೇ ಅಂತ. ಗೈಸ್ ಫಾಲೋ ಮಾಡೋಣ ಬನ್ನಿ, ಎಲ್ಲ ಹೋಗ್ತಾನೆ ನನ್ನ ಮಗ. ಏನು ಗುರು ಅಷ್ಟು ಬಿಡೋಕೆ ಹೋಗ್ತಾ ಇದ್ದಾನೆ? ಓ ಶಿಟ್ ಮ್ಯಾನ್, ಅವನ್ನ ಬಿಡಂಗಿಲ್ಲ, ನಾವು ಬಿಟ್ಟರೆ ಮಿಷನ್ ಕಂಪ್ಲೀಟ್ ಆಗಲ್ಲ, ಅವನು ಹಿಡಿಲೇಬೇಕು. ಇಲ್ಲೇ ಇದ್ದಾನೆ, ಇಲ್ಲೇ ಇದ್ದಾನೆ. ಶಿಷ್ಯ ಗನ್ ತೋರಿಸ್ತಾ ಇದ್ದಾನೆ ಮೈಕಲ್ಲು. ಕುತ್ಕೊಂಡ ಇನ್ನೊಂದು ಕಡೆ ಗಾಬ್ರಿಲಿ. ಓಹೋ ಏನು ಗುರು, ಹೋಲಿ ಶೇಟ್ ಮ್ಯಾನ್, ಇರೋ ಬರೋ ಪೋಲ್ಸ್ನೆಲ್ಲ ಬೀಳಿಸ್ಕೊಂಡು ಹೋಗ್ತಾವ್ ನನ್ನ ಮಗ. ಓ ಬಾಯಿ ಬಂದಂಗೆ ಬೈತಾ ನನ್ನ ಮೈಕಲು, ನನ್ನ ಮಗನೇ ಬಾರ ವಾಪಸ್, ನನ್ನ ಮಗನೇ ಮಕ್ಕಳಿಗೆಲ್ಲ ನೀನು ಹಿಂಸೆ ಮಾಡ್ತಾ ಇದೀಯ ಅಂತ. ನೋಡಿ ಗೈಸ್ ಅವನಿಗೆ ಗುದ್ದಿದ್ದು, ಮುಂದೆ ಇದ್ದಾನೆ ಶಿಷ್ಯ. ಶಿಷ್ಯ ಅವನು ಫುಲ್ಲು ಗಾಬರಿ, ಹೆವಿ ಡ್ರೈವ್ ಮಾಡ್ಕೊಂಡು ಹೋಗ್ತಾವನೆ. ಎಲ್ಲಿ ಗುರು ಅಡ್ಡ ಹಾಕದಿ ನನ್ನ ಮಗನ್ನ? ಶಬಾಷ್, ಸೂಪರ್ ಮೈಕಲ್. ಗೈಸ್ ನೋಡಿ, ಟೈರ್ ಶೂಟ್ ಮಾಡ್ತಿದ್ದಂಗೆನೆ ಕಾರಿಂದ ಇಳಿದು ಓಡ್ತಾ ಇದ್ದಾನೆ ನನ್ನ ಮಗ. ನೋಡೋಣ ಇರಿ ಎಲ್ಲಿ ಹೋಗ್ತಾನೆ ಅಂತ. ಓಡ್ತಾವನು ಶಿಷ್ಯ, ಕಾರಲ್ಲೇ ಹೋಗೋಣ ಸುಮ್ಮನೆ ಇರಿ. ಟ್ರೇಸಿನ ಪಕ್ಕದಲ್ಲಿ ಕೂಡಿಸ್ಕೊಂಡು ಅವಳಿಗೂ ಈಸ್ ರನ್ನಿಂಗ್ ಅಂತ ಬರೋಕೆ ಹೋಗ್ತಾ ಇದ್ದಾಳೆ. ಊನಮ್ಮ ಗೊತ್ತಾಯ್ತು, ಕಾಣಿಸ್ತಾ ಇದೆ. ಓ ಇದೊಳ್ಳೆ ಫಿಲ್ಮಿ ಚೇಸ್ ಥರ ಆಗೋಯ್ತಲ್ಲ ಗೈಸ್, ಇದು ಹೆಂಗೆ ಓಡ್ತಾವ್ ನೋಡಿ ಅವನು. ಸಾಯಿಸ್ಬೇಡ ಗುರು ನನ್ನ ಅಂತ ಪಾಪ ಶಿಷ್ಯ ಓಡ್ತಾ ಇದ್ದಾನೆ ನನ್ನ ಮಗ ಫುಟ್ಪಾತ್ ಮೇಲೆ. ನಾವು ರೋಡಲ್ಲಿ ಮಜ್ವಾಗಿ ಹೋಗ್ತಾ ಇದ್ದೀವಿ ನೋಡಿ. ಅವಳು ಹೇಳಿದ್ಲು, ಅಪ್ಪ ನೀನು ಒಳ್ಳೆ ಕೆಲಸ ಮಾಡಿದೆ, ನನ್ನ ಮಗನಿಗೆ ಒಳ್ಳೆ ಬುದ್ಧಿ ಕಲಿಸಿದೆ, ಅವನು ಎದುರ್ಕೊಂಡು ಹೆಂಗೆ ಓಡ್ತಾ ಇದ್ದಾನೆ ನೋಡು ಅಂತ. ಶಿಷ್ಯ ಓಡ್ತಾವನೆ ಅವನು, ನೋಡಿ ನಾನು ಪ್ರಾಮಿಸ್ ಮಾಡ್ತೀನಿ ನಾನು ಅವಳಿಂದ ಬರಲ್ಲ, ಮತ್ತೆ ಹಿಂಸೆ ಮಾಡಲ್ಲ, ನಾನು ಯಾರಿಗೂ ಹಿಂಗೆಲ್ಲ ಮಾಡಲ್ಲ ಅಂತ ಪಾಪ ಹೇಳ್ತಾವನೆ. ಬಿದ್ದ ಬಿದ್ದ ಶಿಷ್ಯ, ಇಲ್ಲೇ ನನ್ನ ಮಗ ಮತ್ತೆ ಓಡ್ತಾ ಇದ್ದಾನಲ್ಲ ಗುರು. ಓಹೋ ಹೌದಾ ಗುರು, ಓಡುಗುರು ಓಡುಗುರು, ಎಷ್ಟು ದೂರ ಓಡ್ತೀಯ ಓಡುಗುರು ನೋಡೋಣ. ನನ್ನ ಮಗನೇ ಥೈಲ್ಯಾಂಡ್ಗೆ ಹೋಗ್ತೀನಿ ಅಂತ ಬರೀ ಹೇಳ್ತಾವ ನನ್ನ ಮಗ. ಥೈಲ್ಯಾಂಡ್ಗೆ ಹೋದ್ರೆ ಅಲ್ಲೇನೇನು ಮಾಡ್ತಾವ ನನ್ನ ಮಗ, ಥೈಲ್ಯಾಂಡ್ಗೆಲ್ಲ ಹೋಗೋಕೆ ಬಿಡಲ್ಲ ನಾವು. ಗೈಸ್ ದಿಸ್ ಈಸ್ ಇಟ್, ಇನ್ನು ಮುಗೀತು, ನನ್ನ ಮಗನ ಮುಗಿಸ್ಬೇಕು ನಾವು. ಅಚ್ಚಾ ಶಿಷ್ಯ ಬಿದ್ದ, ಅಲ್ಲೇ ನನ್ನ ಮಗ, ಏನು ಗುರು ಇಷ್ಟೊಂದು ಶಕ್ತಿನ? ಅಯ್ಯಯ್ಯೋ ಇನ್ಯಾರ ಓದ್ಲಲ್ಲ ಗುರು. ಇನ್ನು ಮುಗೀತು ಗುರು ಅಷ್ಟೇ, ಒಂದು ಮುಗೀತು. ಗಾನ್ ಗಾನ್. ಏ ಇವಳು ನೋಡಿ ಬೈತಾಯಿದ್ದಾಳೆ ಮೈಕಲ್ನ, ಸಾಯಿಸ್ಬಿಟ್ಟ ಅವನ್ನ ನೀನು ಅಂತ. ಏನು ಮಾಡೋಕ್ಕಾಗತ್ತೆ ಟ್ರೆಸ್ಸಿ, ಹಾಂ ನಿನ್ನಿಂದ ಬಿದ್ದ ತಾನೆ, ನಿಂಗೆ ಹಿಂಸೆ ಇಟ್ಟ ತಾನೆ, ಮತ್ತೆ ಏನು ಮಾಡೋಕ್ಕಾಗಲ್ಲ ಟ್ರೆಸ್ಸಿ. ಎಸ್ ಹ್ಞೂ, ಏನು ಮಾತಾಡ್ದ ಅಂತ ನೋಡ್ಲಿಲ್ವಾ ಅಲ್ಲಿ?
ಬರೀ ಮಾತಾಡ್ಬೇಕಾಗಿತ್ತಂತೆ. ಒಳ್ಳೆ ಕತೆ ಹೇಳೋದು ಹೇಳ್ಬಿಟ್ಲು. ಓ ಈಗ ನೋಡಿ, ನಾನು ನಿಂಗೆ ಹೇಳ್ಬಾರ್ದಾಗಿತ್ತು ಅಂತ ಬರ ಹೇಳ್ತಾ ಇದ್ದಾಳೆ. ಸೀರಿಯಸ್ಲಿ, ಮೈಕಲ್ಲು ಒಬ್ಬ ತಂದಾಗ ಏನ್ ಮಾಡ್ಬೇಕು ಅದನ್ನ ಮಾಡಿದನ್ ಗುರು. ಕರೆಕ್ಟ್ ಅಲ್ವಾ? ಇವಳು ಇವಾಗ ನೀನ್ ಸಾಯಿಸ್ತಿ ಅಂತ ಅನ್ಕೊಂಡಿರ್ಲಿಲ್ಲ ಅಂತೆಲ್ಲ ಫುಲ್ಲು ನೋಡಿ ಹೇಳ್ತಾ ಇದ್ದಾನೆ. ಈಗಾಗಲೇ ತುಂಬಾ ಟೈಮ್ ಆಗಿದೆ, ನೀನು ನಿನ್ನ ಜೀವನದ ಬಗ್ಗೆ ಸೀರಿಯಸ್ ಆಗಿ ಯೋಚನೆ ಮಾಡ್ಬೇಕು ಅಂತ ಹೇಳ್ತಾ ಇದ್ದಾನೆ ಟ್ರೇಸಿಗೆ. ಬಿಟ್ಟಾಕು, ಏನಾಯ್ತು ಅದನ್ನ ಮರ್ತು ಬಿಡು, ಹಾಗೇ ಇಲ್ಲ ನಡೀಲೇ ಇಲ್ಲ ಅಂತ ತಿಳ್ಕೊಂಬಿಡು ಅಂತ ಹೇಳ್ತಾ ಇದ್ದಾನೆ ಟ್ರೇಸಿಗೆ. ಅವಳು ಓಕೆ ಸರಿ, ನೀ ಹೇಳಿದ ಕರೆಕ್ಟು ಅಂತ ಬೇರೆ ಅಂದ್ಲು. ಓಕೆ ಗೈಸ್, ಮನೆ ರೀಚ್ ಆದ್ವಿ. ಇಲ್ಲಿಗೆ ಈ ಮಿಷನ್ನು ಎಂಡ್ ಆಯಿತು ಎಕ್ಸಾಕ್ಟ್ಲಿ. ಸೊ ಇವತ್ತಿನ ಎಪಿಸೋಡ್ ಹೆಂಗಿತ್ತು ಅಂತ ನೀವು ಕಾಮೆಂಟಲ್ಲಿ ತಿಳಿಸಿ. ಗೈಸ್, ಇವತ್ತಿನ ಎಪಿಸೋಡ್ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಮತ್ತೊಂದು ಎಪಿಸೋಡ್ ಜೊತೆ ಮತ್ತೆ ಭೇಟಿ ಆಗ್ತೀನಿ. ಸಿ ಯು, ಬಾಯ್.